ಸಿಂಪಲ್ ಸಿಎಂ ಸಂದೇಶ ಸಾರಿದ್ದಾರೆ ಸಿದ್ದರಾಮಯ್ಯ ಝೀರೋ ಟ್ರಾಫಿಕ್ ರದ್ದು ಬೆನ್ನಲ್ಲೇ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಾರಾತುರಾಯಿ ತುರಾಯಿ ಶಲ್ಯ ಸ್ವೀಕರಿಸದೇ ಇರಲು ತೀರ್ಮಾನವನ್ನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೊ ಇವತ್ತಿನಿಂದ ಹಾರ ತುರಾಯಿ ಶಲ್ಯ ಶಾಲು ಇದು ಸಹ ನಾನು ಸ್ವೀಕರಿಸೋದಿಲ್ಲ ಸಾರ್ವಜನಿಕರಿಂದ ಗೌರವ ಸನ್ಮಾನದ ರೂಪದಲ್ಲಿ ಇದ್ಯಾವುದೂ ಸಹ ನಾನು ಸ್ವೀಕರಿಸೋದಿಲ್ಲ ಅಂತ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮನೆ ಕಚೇರಿ ಸಾರ್ವಜನಿಕ ಸಮಾರಂಭಗಳಿಗೂ ಇದು ಅನ್ವಯ ಅಂತ ಟ್ವೀಟ್ ಮಾಡಿದ್ದಾರೆ ಪ್ರೀತಿ ಗೌರವವನ್ನು ಪುಸ್ತಕ ಕಾಣಿಕೆಯ ರೂಪದಲ್ಲಿ ತಾವು ಕೊಡಿ ಅದನ್ನು ನಾನು ಸ್ವೀಕರಿಸ್ತೀನಿ ಸಿಎಂ ವಾಹನಕ್ಕೆ ನೀಡಲಾಗಿರ್ತಕ್ಕಂಥ ಝೀರೋ ಟ್ರಾಫಿಕ್ ಸೌಲಭ್ಯವನ್ನ ಅವರು ವಾಪಸ್ ಕೊಟ್ಟರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಈ ಒಂದು ಮಾಹಿತಿಯನ್ನು ಅವರು ತಿಳಿಸಿದ್ರು ಝೀರೋ ಟ್ರಾಫಿಕ್ನಿಂದ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಎಷ್ಟೋ ಜನ ರೋಗಿಗಳಿರ್ತಾರೆ ಎಷ್ಟೋ ಜನ ಗ ಗರ್ಭಿಣಿಯರಿರ್ತಾರೆ ಆಸ್ಪತ್ರೆಗೆ ಹೋಗುವಂಥವ್ರು ಇರ್ತಾರೆ ಆ ಕಚೇರಿಗಳಿಗೆ ಇನ್ ಟೈಮ್ ರೀಚ್ ಆಗಬೇಕಂತ ಇರ್ತಾರ ಇರ್ತಕ್ಕಂಥ ಇರ್ತಾರೆ ಬಹಳ ಸಮಸ್ಯೆ ಆಗುತ್ತೆ ಕಿರಿಕಿರಿ ಆಗುತ್ತೆ ನನ್ನಿಂದ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಝೀರೋ ಟ್ರಾಫಿಕ್ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟರು ಅದು ಒಂದು ಅವರು ಅವ್ರು ಮಾಡಿರ್ತಕ್ಕಂಥ ಮೊದಲ ನಿರ್ಧಾರ ಅದಕ್ಕೆ ಒಳ್ಳೆ ಶ್ಲಾಘನೆ ವ್ಯಕ್ತವಾಯಿತು ಎಲ್ಲರೂ ಪರವಾಗಿಲ್ಲಪ್ಪ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ರು ಮತ್ತೊಂದು ನಿರ್ಧಾರ ಯಾವುದೇ ಈ ಹಾರ ತುರಾಯಿ ಶಲ್ಯ ಈ ಹೂವು ಹಾಕೋದು ಹಾರ ಹಾಕೋದು ಈ ರೀತಿಯಾಗಿ ಒಂದು ತೋರ್ಪಡಿಸುವಿಕೆಯ ಒಂದು ಅಭಿಮಾನ ಏನಿದೆ ಅದು ನನಗೆ ಬೇಡ ಬದಲಾಗಿ ಒಂದು ಪುಸ್ತಕ ಕೊಡಿ ಸಾಕು ಯಾವುದಾದ್ರೂ ಒಳ್ಳೆ ಪುಸ್ತಕ ಕೊಡಿ ಸಾಕು ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ